ಜೈ ಶ್ರೀರಾಮ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮತ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಾಗೆ ಚೆನ್ನಾಗಿರಿ, ಗಾಡ್ ಬ್ಲೆಸ್ ಯು. ಇವತ್ತು ನಮ್ಮ ಕನ್ನಡ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಏನು ಅಂದರೆ 60% ಕನ್ನಡ, 40% ಆಂಗ್ಲನ ಬಳಕೆ ಮಾಡಬೇಕು ಬೋರ್ಡ್ಗಳಲ್ಲಿ ಅಂತ. ಒಳ್ಳೆಯದು, ತುಂಬ ಒಳ್ಳೆಯದು. ನಾವು ಕನ್ನಡಿಗರಾಗಿ ನಮಗೆ ಅಧಿಕಾರ ಇದೆ, ಹಕ್ಕಿದೆ ನಾವು ಕನ್ನಡನ ಮಾತಾಡಿ ಅಂತ ಹೇಳೋಕ್ಕೆ. ನಾವು ಯಾವತ್ತೂ ನಮ್ಮ ಕನ್ನಡನ, ಭಾಷೆನ ಬಿಟ್ಕೊಂಡು ಕೊಡಬಾರ್ದು, ಓಕೆನಾ? ಆದರೆ ಅದು ನ್ಯಾಯಬದ್ಧವಾಗಿರಬೇಕು, ಯಾರಿಗೂ ತೊಂದರೆ ಆಗಬಾರ್ದು. ಕೆಲವು ವಿಡಿಯೋಗಳನ್ನ ನೋಡಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಹೆಣ್ಮಕ್ಳು ಬಂದು ನ್ಯೂಸ್ಗಳಲ್ಲಿ ಹೇಳ್ತಾ ಇದ್ದಾರೆ, ಕಲ್ಗಳು ಹೊಡಿತಾ ಇದ್ದಾರೆ, ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ ಹಂಗೆ ಬೋರ್ಡ್ಗಳಲ್ಲಿ ಕಲ್ಗಳಲ್ಲಿ ಹೊಡಿತಾ ಇದ್ದಾರೆ ಅಂತ. ಆ ಕಲ್ಲೆಲ್ಲ ನಮ್ಮ ಮೇಲೆ ಬೀಳ್ತಿದೆ, ನಮಗೇನ ಅಪಘಾತ ಆದರೆ ಯಾರು ನೋಡ್ತಾರೆ? ಯಾರು ಈ ಥರ ನೀಚ್ ಕೆಲಸಗಳು ಮಾಡ್ತಾ ಇದ್ದಾರೋ ಅವ್ರಿಗೆ ಫಸ್ಟು ಹೊಡಿಬೇಕು. ಕನ್ನಡ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಒಂದು ಹೇಳ್ಕೊಂಡು ಬೇರೆಯವ್ರಿಗೆ ತೊಂದರೆ ಆಗೋ ಥರ ಮಾಡ್ತಾ ಇದ್ದಾರೆ. ಅದು ನಮ್ಮ ಕರ್ನಾಟಕದಲ್ಲಿರೋ ಕನ್ನಡ ಹೆಣ್ಮಕ್ಳಿಗೆ. ಈ ನನ್ನ ಮಕ್ಕಳು ಪ್ರೊಫೈಲ್ಗಳನ್ನ ಓಪನ್ ಮಾಡಿದ್ರೆ ಅವರ ನೇಮ್ಗಳನ್ನ ಕೂಡ ಇಂಗ್ಲೀಷಲ್ಲಿ ಹಾಕೊಂಡಿರ್ತಾರೆ. ಮೊಬೈಲ್ನ ಓಪನ್ ಮಾಡಿದ್ರೆ ನಂಬರ್ಗಳನ್ನ, ಅಂದರೆ ಕಾಂಟ್ಯಾಕ್ಟ್ಗಳನ್ನ ಇಂಗ್ಲೀಷಲ್ಲಿ ಅವ್ರ ಹೆಸರುಗಳನ್ನ ಸೇವ್ ಮಾಡ್ಕೊಂಡಿರ್ತಾರೆ. ಈ ನನ್ನ ಮಕ್ಕಳು ಬಂದು ಕನ್ನಡ ಪರವಾಗಿ ಹೋರಾಟ ಮಾಡ್ತಾರೆ. ಇಂಥ ಪುಂಡೈಕ್ಳುಗಳನ್ನೆಲ್ಲ ಯಾಕಾದ್ರೂ ಹೋರಾಟಕ್ಕೆ ಸೇರಿಸ್ಕೊತಾರ ಗೊತ್ತಿಲ್ಲ. ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ನಮ್ಮ ಹಕ್ಕು ಕನ್ನಡನ ಉಳಿಸ್ಬೇಕು, ಕನ್ನಡನ ಬೆಳೆಸ್ಬೇಕು. ಏ, ಕನ್ನಡ ಉಳಿದಿದೆ, ಕನ್ನಡ ಆಲ್ರೆಡಿ ಬೆಳೆದಿದೆ, ಅದನ್ನು ಬಳಸ್ಬೇಕು ಅಷ್ಟೆ. ಬೇರೆ ಪರಭಾಷಿಕರಿಗೆ ಹೇಳ್ಕೊಡ್ಬೇಕು ಹೇಗೆ ಮಾತಾಡಬೇಕು ಅಂತ. ಆದರೆ ದೌಲತ್ ಆಗ್ಬಿಟ್ಟಿದೆ ಅವ್ರಿಗೆಲ್ಲ. ನಾನು ತುಂಬ ಕಡೆ ವಿಡಿಯೋಸ್ಗಳನ್ನ ನೋಡಿದೆ, ಹೋಗ್ಬಿಟ್ಟು ಏಯ್ ಕನ್ನಡದಲ್ಲಿ ಮಾತಾಡೋರು ನೈಯಾತ ಮುಜೆ, ಕನ್ನಡ ನೈಯಾತ, ಅಲ್ಲೇ ಅಲ್ಲೇ ಬಾರಿಸ್ಬೇಕು, ಕನ್ನಡ ನೈಯಾತ ಹೋಗ್ಬಿಡ್ಬೇಕು ಕನ್ನಡ ಬಿಟ್ಟು, ಇಲ್ಲ ಕನ್ನಡ ಕಲಿಬೇಕು. ಅವಕಾಶ ಕೊಟ್ಟಿದ್ದೀವಿ, ಕೊಟ್ಟಾಗಿದೆ, ಇನ್ನು ಅವಕಾಶ ಕೊಡೋಕ್ಕಾಗಲ್ಲ. ಕನ್ನಡ ಮಾತಾಡಲೇಬೇಕು. ನೀವು ತಮಿಳ್ನಾಡಿಗೆ ಹೋಗಿ, ತಮಿಳ್ ಬಿಟ್ಟು ಬೇರೆ ಏನೋ ಕೇಳ್ತಾರ ಅವರು, ಕನ್ನಡ ಮಾತಾಡಿದ್ರೆ ಕೇಳ್ತಾರ ಅವರು, ಹಿಂದಿ ಮಾತಾಡಿದ್ರೆ ಕೇಳ್ತಾರ ಅವರು, ಆ ತಮಿಳೇ ಮಾತಾಡ್ತಾರೆ. ಆಂಧ್ರಾಗೆ ಹೋಗಿ ಕನ್ನಡ ಮಾತಾಡಿದ್ರೆ ಅರ್ಥ ಆಗಿಲ್ಲ ಅಂತಾರೆ, ಹಿಂದಿ ಮಾತಾಡಿದ್ರೆ ಅರ್ಥ ಆಗಿಲ್ಲ ಅಂತಾರೆ, ತೆಲುಗು ಮಾತಾಡಿದ್ರೆ ಅರ್ಥ ಆಯಿತು ಅಂತಾರೆ. ಹಾಗೆ ಕೇರಳದಲ್ಲಿ ಹೋಗಿ, ಯಾವುದೇ ಸ್ಟೇಟ್ಗೆ ಹೋಗಿ, ಇಂಡಿಯಾದಲ್ಲಿ ಅವರವರ ಭಾಷೆಗೆ ಅವರವ್ರು ಕೊಡೋ ಮರ್ಯಾದೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆಗೆ ಮರ್ಯಾದೆ ಇಲ್ಲ. ನಾವೇನು ಮಾಡ್ತೀವಿ, ಹಾಂ ಏನು ಮಾಡ್ತೀವಿ ನಾವು? ಬೀಡ ಅಂಗಡಿಗೆ ಹೋಗ್ಬಿಟ್ಟು ಓ ಭಯ್ಯ ಏಕ ಬೀಡಾ ದೇವನಾ ಅಂತ ಕೇಳ್ತೀವಿ. ಹೇಯ್, ಅದ್ರ ಬದಲು ಒಂದು ಬೀಡ ಕೊಡಿ ಅಂತ ಕನ್ನಡದಲ್ಲಿ ಕೇಳಿ. ಇಂಥ ಒಂದು ಚಿಕ್ಕ ಚಿಕ್ಕ ಪದಗಳೇ ನಮ್ಮ ಕನ್ನಡನ ನುಂಗ್ಕೊಂಬಿಟ್ಟಿದೆ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಜನ ತುಂಬ ಫಿಲಮ್ಗಳಲ್ಲಿ ತುಂಬ ಇದರಲ್ಲಿ ಡೈರೆಕ್ಟರ್ಗಳೆಲ್ಲ ಒಳ್ಳೊಳ್ಳೆ ಮೂವೀಸ್ಗಳು ಮಾಡ್ತಾರೆ ಯಂತ್ರ ಬಗ್ಗೆ. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಸರ್ಕಾರಿ ಶಾಲೆಗಳನ್ನೆಲ್ಲ ಉಳಿಸಿ ಅಂತ ಹೇಳಬೇಕು ಅಂದರೆ ಆ ನನ್ನ ಮಕ್ಕಳುಗಳೇ ಕನ್ನಡ ಮೀಡಿಯಮಲ್ಲಿ ಓದ್ತಾರಲ್ಲ, ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾಯಿರ್ತಾರೆ, ಹಾಂ ಅವ್ರ ಮಕ್ಕಳೇ ಸರ್ಕಾರಿ ಶಾಲೆಯಲ್ಲಿ ಓದ್ತಾಯಿರಲ್ಲ, ಹಾಂ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾಯಿರ್ತಾರೆ. ಇಂಥವರೆಲ್ಲ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಸರ್ಕಾರ ಉಳಿಸಿ ಅಂತ ಮಾತಾಡ್ತಾರೆ. ಹೈ, ನಮ್ಮ ಕನ್ನಡಕ್ಕೆ ಒಂದು ದೊಡ್ಡ ಇತಿಹಾಸ, ತುಂಬ ದೊಡ್ಡ ಇತಿಹಾಸನೇ ಇದೆ. ಆ ಒಪ್ಕೊಂತೀವಿ, ನಮ್ಮ ಕನ್ನಡ ಇತಿಹಾಸ ಏನು ಸುಮಾರು 2 ವರ್ಷ ಹಿಂದೆ ಇರ್ಬೋದು, ಬಟ್ ಇಲ್ಲೂ ಕೂಡ ಬೆವ್ರ ಥರ ರಕ್ತ ಸುರಿಸಿರೋ ಇತಿಹಾಸ ಕೂಡ ಇದೆ. ದೇಶಕ್ಕಾಗಿ ರುಂಡಗಳನ್ನ ಚೆಲ್ಲಿದ್ದಾರೆ, ರುಂಡಗಳನ್ನ ಉರುಳಿಸ್ಕೊಂಡಿದ್ದಾರೆ, ರಕ್ತಗಳನ್ನ ಹರಿಸಿದ್ದಾರೆ, ರಕ್ತನ ಕೊಟ್ಟಿದ್ದಾರೆ. ಇತಿಹಾಸ ತುಂಬ ದೊಡ್ಡದಾಗಿದೆ ನಮ್ಮ ಕನ್ನಡ ಇತಿಹಾಸ. ಅದನ್ನು ತಿಳಿಸಿ ಈ ಪರಭಾಷಿಕರಿಗೆ,
ತುಂಬ ಬೇಜಾರಾಗುತ್ತೆ. ನಾವು ಯಾಕೆ ಹೋರಾಟ ಮಾಡಬೇಕು ಕನ್ನಡ ಮಾತಾಡ್ರಿ ಅಂತ, ನನಗೆ ಅದೇ ಬೇಜಾರಾಗ್ತಿರೋದು. ನಾವು ಯಾಕೆ ಹೋರಾಟ ಮಾಡಬೇಕು ಕಾವೇರಿ ಕೊಡಲ್ಲ ಅಂತ, ನಾವ್ಯಾಕೆ ಹೋರಾಟ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ಬೋರ್ಡ್ನ ಕನ್ನಡದಲ್ಲಿ ಹಾಕಿ ಅಂತ. ಯಾರೀ ಯಾರೀ ಪದ್ಧತಿನತ್ತ ಯಾರೀ ಒಂದು ಒಂದು ಏನಪ್ಪ ಸಿಸ್ಟಮ್ನ ತಂದಿದ್ದು? ಯಾಕೆ ಕನ್ನಡನ ಮರ್ತೋದ್ರು? ಬೇರೆ ಪರಭಾಷಿಕರೆಲ್ಲ ಇಲ್ಲಿಗೆ ಬಂದು ರಾಜಭಾರ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಸರಿಯಿಲ್ಲ, ಯಾ ಮಾರ್ಬಿಟ್ವಿ ನಾವು, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ ನಾವು ಕಾಂಗ್ರೆಸ್ನ ಗೆಲ್ಲಿಸಿ. ಅಲ್ಲಿ ನೋಡ್ದಾನೆ ನಮ್ಮ ಸಿ ಎಂ ಅವರು ಇಸ್ಲಾಂ ಧರ್ಮಕ್ಕೆ ಸಪೋರ್ಟ್ ಮಾಡಿ ಯೋಜನೆ ಬಂದು ದಲಿತರಿಗೆ ಮಾತ್ರನೇ ಅಂತ ಅವ್ರು ಆ ಕಡೆ. ಯಾಕೆ ನಮ್ಮಂಥವ್ರು ಬಡವರು ಇಲ್ವಾ? ದಲಿತರು ಮಾತ್ರನೇ ಬಡವರ? ನಾವು ಕೂಡ ಬಡವ್ರೆ. ಯಾಕೆ ಅವ್ರ ಕಡೆಯಿಂದೆಲ್ಲ ಓಟ್ಗಳು ಬರ್ತಾ ಇದ್ದಾವೆ ಅದಕ್ಕ. ಅಖಂಡ ಭಾರತ ಆಗುತ್ತೆ ಕೆಲವೇ ವರ್ಷಗಳಲ್ಲಿ. ಅದೇ ಥರ ಇಡೀ ಭಾರತದಲ್ಲಿ ಹಿಂದೂ ಧರ್ಮನೇ ಎದ್ದು ನಿಲ್ಲುತ್ತೆ, ಹಿಂದೂ ರಾಷ್ಟ್ರ ಆಗುತ್ತೆ. ಹಾಗೆ ಆಗುತ್ತೆ, ನಮ್ಮ ಸನಾತನ ಧರ್ಮಕ್ಕೆ ಒಂದು ಒಳ್ಳೆ ಕಾಲ ಬರುತ್ತೆ. ಕಾಯಣ ಜೀವ ಬಿಟ್ಬಿಡ್ತೀವಿ ಅಷ್ಟೇ, ಭಾಷೆ ಬಿಟ್ಕೊಡಲ್ಲ, ಹಾಗೆಯೇ ನಮ್ಮ ಧರ್ಮನೂ ಕೂಡ ಬಿಟ್ಕೊಡಲ್ಲ. ಇವತ್ತು ನಾವು ಆಗ ನಾವು ಒಂದು ಸಪನ ಟೈಮು ನಾನೆಲ್ಲೋ ಒಂದು ಕಡೆ ನೋಡಿದ್ದೆ ಕೇಳಿದ್ದೆ, ಬಂಗಾರಪ್ಪ ಅವರಿದ್ದಾಗ ಒದ್ದು ಓಡಿಸಿದ್ರಂತೆ, ಯಾರನ್ನ ಏನು ಅಂತಲ್ಲ ಬೇಡ, ಒದ್ದು ಓಡಿಸಿದ್ರಂತೆ. ಆ ಥರ ಕಾಲ ಬರಬೇಕು, ಒದ್ದು ಓಡಿಸ್ಬೇಕು ಅವರ ರಾಜ್ಯಕ್ಕೆ ಇಲ್ಲಿರೋ ಜನರನ್ನ. ನಿಮಗೆ ಗೊತ್ತಾ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಎಷ್ಟು ಪರ್ಸೆಂಟ್ ಕನ್ನಡ ಮಾತಾಡ್ತಾ ಇದ್ದಾರೆ ಅಂತ? ಕೇವಲ 46% ಅಷ್ಟೇ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಕನ್ನಡ ಮಾತಾಡ್ತಿರೋದು. ಗೊತ್ತಾ ನಿಮಗೆ? ಈವನ್ ನಮ್ಮ ಮಂಡ್ಯದಲ್ಲೂ ಕೂಡ 91-92% ಅಷ್ಟೇ ಕನ್ನಡ ಮಾತಾಡ್ತಿರೋದು. ಗಂಡು ಮೆಟ್ಟಿದ ನಾಡು ಮಂಡ್ಯ, ಅಲ್ಲೇ ಕನ್ನಡನ ಕಮ್ಮಿ ಬಳಸ್ತಾ ಇದ್ದಾರೆ. ಬರ್ತಾ ಬರ್ತಾ ಅದು ತೀರಾ ಕಮ್ಮಿ ಆಗ್ತಿದೆ, ಬೇರೆ ಭಾಷೆಯವರಲ್ಲಿ ಕೂಡ ಅಲ್ಲೂ ಆವರಿಸ್ಕೊತಾ ಇದ್ದಾರೆ. ಸಲಾರ್ ಮೂವಿ ಬಂತು, ನಮ್ಮ ಕನ್ನಡದವರೇ ಅದನ್ನು ಏನಪ್ಪ ಡಿರೆಕ್ಟ್ ಮಾಡಿರೋದು. ಬಟ್ ನಾನು ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ, ಅಂದರೆ ನಾನು ರಿಸರ್ಚ್ ಮಾಡಿ ನೋಡಿದಾಗ, ನಮ್ಮ ಬೆಂಗಳೂರಲ್ಲಿ ಕನ್ನಡಕ್ಕಿಂತ ತೆಲುಗುನೇ ಜಾಸ್ತಿ ನೋಡಿದ್ದಾರೆ. ಕನ್ನಡದಲ್ಲೂ ಡಬ್ಬಾಗಿದೆ ಅಲ್ವಾ, ಆದರೆ ಕನ್ನಡನ ಬಿಟ್ಟು ತೆಲುಗುನೇ ಜಾಸ್ತಿ ನೋಡೋರೆ ಜನ. ಕಲ್ಲು ಬೆರಕೆ ಆಗ್ಬಿಟ್ಟಿದೆ ನಮ್ಮ ಕರ್ನಾಟಕ, ಕಲ್ಲು ಬೆರಕೆ. ಇದನ್ನೆಲ್ಲ ಶುದ್ಧಿ ಮಾಡಬೇಕು, ಈ ಕಸನ ರಸ ಮಾಡಬೇಕು. ನಮ್ಮ ಕನ್ನಡದವರು ಎದ್ದು ನಿಲ್ಬೇಕು, ಹೋರಾಟ ಮಾಡಬೇಕು, ಬಟ್ ಒಳ್ಳೆ ರೀತಿ. ನಮ್ಮ ನಾರಾಯಣಗೌಡರವ್ರಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡಬೇಕು ನಾವು, ಯಾಕಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮಿನಿಸ್ಟರ್ ಅವರೆಲ್ಲ ಇದನ್ನೆಲ್ಲ ತಡಿಬೇಕು. ಅನ್ಯಾಯ ಆಗ್ತಿದೆ ಗುರು, ತುಂಬ ತುಂಬ ವಿಡಿಯೋಸ್ಗಳು ನೋಡಿದೆ ನಾನು, ರೋಡ್ಗಳಲ್ಲಿ ಹೊಡಿತಾ ಇರೋದು ಬಡಿತಾ ಇರೋದು. ನ್ಯಾಯ ಕೊಡಿಸ್ತೀವಿ ಅಂತ ಅನ್ಯಾಯ ಮಾಡ್ತಾ ಇದ್ದೀರಾ. ಆ ಮಾಲ್ ಆಫ್ ಏಷ್ಯಾ ಹೋರಾಟ ಮಾಡಿದ್ರು, ಅವ್ರು ಕೇಸ್ ಹಾಕಿದ್ರು, ಹೋರಾಟ ಮಾಡಿದ್ರಿ, ಅವ್ನು ಚೇಂಜ್ ಮಾಡ್ದ? ಏನು ನನ್ನ ಬಾಯಿಗೆ ಸರಿಯಾಗಿ ಬಿಡೋದು, ಏನು ಚೇಂಜ್ ಮಾಡ್ದ?
60% ಎಲ್ಲಿದೆ ಅಲ್ಲಿ? ಓನ್ಲಿ 40% ಇದೆ ಕನ್ನಡ, 60% ಮಾಲ್ ಆಫ್ ಏಷ್ಯಾ ಅಂತ ದೊಡ್ಡದಾಗಿದೆ. ಬರಬೇಕು. ಅವನ ಅಜ್ಜಿ ಒಂದು ಯದನ ಒಂದು ಸಂವಿಧಾನದಲ್ಲೇ ಬರಬೇಕು. ಏನಂತ, ಕರ್ನಾಟಕದಲ್ಲಿ ಕನ್ನಡ ಇಷ್ಟು ಬಳಕೆ ಆಗಲೇಬೇಕು, ಇಲ್ಲಾಂದ್ರೆ ಕೇಸ್ ಹಾಕ್ತೀವಿ ಅಂತ. ಬರಬೇಕು. ಈ ಪಬ್, ಬಾರು, ರೆಸ್ಟೋರೆಂಟ್ಗಳಲ್ಲೆಲ್ಲ ಕನಿಷ್ಠ ಒಂದು 30% ಆದ್ರೂ ನಮ್ಮ ಕನ್ನಡ ಸಾಂಗ್ಗಳು ದಿನ ಓಡಬೇಕು ಅಂತ. ಅವಾಗ ಕೇಳ್ತಾರೆ, ಏಯ್ ಯಾವ ಭಾಷೆ ಗುರು ಇದು ಹಾಕಿರೋದು ಅಂತ. ಯಾಕೆ, ಪರಭಾಷಿಕರವ್ರಿಗೆ ಗೊತ್ತಿರಲ್ವಲ್ಲ ಕನ್ನಡ. ಅವಾಗ ಕೇಳ್ತಾರೆ, ಏಯ್ ಇದು ಕನ್ನಡ ಅಪ್ಪ ಕಲೀರಿ ಅಂತ ಹೇಳಬೇಕು. ಅವ್ರು ಕಲಿಸ್ಬೇಕು, ಕಲಿಯೋಕ್ಕಾಗಿಲ್ಲ ಅಂದರೆ ಒಂದು ಓಡಿಸ್ಬೇಕು. ಇವತ್ತು ನಾನು ಮಾತಾಡ್ತಿರೋನು ಬಂದು ನನ್ನ ತಾಯಿ ಕನ್ನಡ, ನಮ್ಮ ತಂದೆ ರಾಜಸ್ಥಾನ್, ಬಟ್ ನನ್ನ ಜೀವ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ತಾಯಿ ಭಾಷೆ ಕನ್ನಡ, ನನ್ನ ಮಾತೃಭಾಷೆ ಕನ್ನಡ. ಅದು ಹಿಂದಿ ಅದು ಇದು ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಬೇಡ. ನಾನು ಫಸ್ಟು ಅಮ್ಮ ಅಂತ ಹೇಳಿದ್ದು ಕನ್ನಡದಲ್ಲಿ, ನಾನು ಹುಟ್ಟಿದ್ಮೇಲೆ ಅಂದಮೇಲೆ ನನ್ನ ಭಾಷೆ ಕನ್ನಡನೇ. ಸೊ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು ಒಪ್ಕೊಂತೀನಿ, ಬಟ್ ಇವಾಗ ನಾಚಿಕೆ ಆಗುತ್ತೆ ಗುರು ಯಾಕಾದರೂ ಓದ್ದೆ ಅಂತ. ಅವಾಗ ನಾನು 15 ರೂಪಾಯಿ 25 ರೂಪಾಯಿ ನಾನು ಫೈನ್ ಕಟ್ತಿದ್ದೆ ಕನ್ನಡ ಮಾತಾಡಿದ್ರೆ. ಇಂಗ್ಲೀಷ್ ಬರ್ತಾ ಇದ್ದಿಲ್ವಲ್ಲ ಮಾತಾಡೋಕ್ಕೆ ನಮಗೆ, ಯಾಕಂದ್ರೆ ನಾವು ಕನ್ನಡ ಬುಡ ಅಲ್ವಾ, ನಮ್ಮದು ರೂಟ್ ಬಂದು ಕನ್ನಡ ಅಲ್ವಾ. ಬಿಟ್ಟು ಹೋಗ್ತಾ ಇದ್ದೆ, ಬಿಟ್ಟು ಕೊಡ್ತಾ ಇದ್ದಿಲ್ಲ. ಆವಾಗಲೇ ಫೈನ್ ಕಟ್ಟಿದ್ರು ಪರವಾಗಿಲ್ಲ ಅಂತ ಕನ್ನಡದಲ್ಲೇ ಮಾತಾಡ್ತಿದ್ವಿ. ಆಂಗ್ಲ ಇರೋದು ಉಪ್ಪಿನಕಾಯಿ ಥರ ನೆಂಚ್ಕೊಬೇಕು ಹೊರ್ತು ಊಟ ಥರ ತಿನ್ನೋಕೆ ಹೋಗ್ಬಾರ್ದು. ಹೋಗಿ ಈ ಥರ ಅಲ್ಲಿ ಇಲ್ಲಿ ಪ್ರತಿಭಟನೆ ಮಾಡೋ ಬದಲು, ಅಲ್ಲಿ ಇಲ್ಲಿ ಪ್ರತಿಭಟನೆ ಮಾಡೋ ಬದಲು ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಹೋಗಿ ಪ್ರತಿಭಟನೆ ಮಾಡಿ. ಯಾಕೆ ಫೈನ್ ಆಗ್ತಾ ಇದ್ದಾರೆ ಕನ್ನಡ ಮಾತಾಡಿದ್ರೆ ಅಂತ, ಅದನ್ನು ತಡೆಗಟ್ಟ್ರಿ. ಹೋಗಿ ಕ್ರೈಸ್ಟ್ ಕಾಲೇಜ್ ಹತ್ರ ಹೋಗಿ, ನ್ಯಾಷನಲ್ ಕಾಲೇಜ್ ಹತ್ರ ಹೋಗಿ, ಸೆಂಟ್ ಜೋಸೆಫ್ ಕಾಲೇಜ್ ಹತ್ರ ಹೋಗಿ. ಒಬ್ಬರಾದರೂ ನಿಮಗೆ ಕನ್ನಡದವ್ರು ಸಿಗ್ತಾರೆ ಅಲ್ಲಿ. ಕನ್ನಡ ಮಾತಾಡೋಕೆ ಬರಲ್ಲ ಅವ್ರಿಗೆಲ್ಲ, ಕನ್ನಡದವರೇ ಆಗಿರ್ತಾರೆ, ಕನ್ನಡ ಮಾತಾಡೋಕೆ ಬರ್ತಿರಲ್ಲ, ಇಂಗ್ಲೀಷಲ್ಲಿ ಕೊಚ್ಕೊತಾರೆ. ಅಂಥವ್ರಿಗೆ ಬುದ್ಧಿ ಕಲಿಸಿ, ನೀವು ಕನ್ನಡ ಕಲೀಲೇಬೇಕು. ಬರ್ತಾ ಬರ್ತಾ ಹೇಗಾಗ್ತಿದೆ ಅಂದರೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಆಗಿಬಿಡುತ್ತೇನೋ ಅಂತ ಭಯ ಆಗ್ತಿದೆ. ಪುಣೆ ಮಹಾರಾಷ್ಟ್ರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮರಾಠಿನ ಬಳಸಿ ಅಂತ. ಅವಾಗ ಬಾಬಾ ಸಾಹೇಬ್ ಅಂತ ಒಬ್ಬರಿದ್ದರು, ಅವರು ತಂದಿದ್ದು ಒಂದು ಹಕ್ಕು. ಇವತ್ತು ಮಹಾರಾಷ್ಟ್ರದಲ್ಲಿ ಮರಾಠಿನ ಜಾಸ್ತಿ ಬಳಸ್ತಾರೆ ಪುಣೆಯಲ್ಲಿ. ಅದೇ ಥರ ನಮ್ಮ ಕನ್ನಡದಲ್ಲೂ ಕರ್ನಾಟಕದಲ್ಲೂ ಕನ್ನಡ ಹಾಕಬೇಕು. ಅದಕ್ಕೆ ಹೋರಾಟ ಅಲ್ಲ, ನಜ್ಜಿ ಜೀವನೇ ಕೊಟ್ಬಿಡೋಣ, ನ್ಯಾಯ ಸಿಗಬೇಕು. ಹೇಗೆ ನಮ್ಮ ಹಿಂದೂ ರಾಷ್ಟ್ರ ಬರೀ ಹಿಂದೂಗಳಿಗೆ ಸೀಮಿತ ಇಲ್ಲ ಅಂತ ಅನಿಸ್ಬಿಟ್ಟಿದೆಯೋ, ಎಲ್ಲಿ ನಮ್ಮ ಇಂಡಿಯಾ ಪೂರ್ತಿ ಹಿಂದೂ ದೇಶ ಅಲ್ಲ ಇದು. ನಮ್ಮ ಇಂಡಿಯಾ, ನಮ್ಮ ಭಾರತ ಹಿಂದೂ ದೇಶ ಅಲ್ಲ ಇದು, ಎಲ್ಲ ಮಿಶ್ರಿತ ದೇಶ. ನಮ್ಮ ಪ್ರಪಂಚದಲ್ಲಿ ಎಲ್ಲೂ ಕೂಡ ಒಂದು ಹಿಂದೂ ದೇಶ ಅನ್ನೋದು ಯಾವುದೂ ಇಲ್ಲ. ಪರ್ಫೆಕ್ಟ್ ಹಿಂದೂ ದೇಶ ಅಂದರೆ ನೇಪಾಳ ತಗೊಳ್ಳಿ. ಅದು ಮುಸ್ಲಿಂ ದೇಶ ಅಂತ ತಗೊಳ್ಳಿ, ಪಾಕಿಸ್ತಾನ, ಅರಬ್ ಕಂಟ್ರಿಗಳೆಲ್ಲ ಬರ್ತವೆ. ಕ್ರೈಸ್ತ ದೇಶಗಳು ಬಿಡಿ, ಪ್ರಪಂಚ ಪೂರ್ತಿ ಅವ್ರದೇ ಇದೆ. ಬೌದ್ಧ ಧರ್ಮದ ದೇಶ ಯಾವುದು? ಚೈನಾ. ಅರೆ ನಮ್ಮ ಹಿಂದೂಗಳ ದೇಶ ಇಂಡಿ ಭಾರತನ. ಹೇ, ಯಾರು ಹೇಳಿದ್ದು, ಯಾರು ಹೇಳಿದ್ದು? ನಮಗೆ ಇಲ್ಲಿ ಹಕ್ಕಿಲ್ಲ ಗುರು. ನನ್ನ ಮಕ್ಕಳವರೇ ಫಿಲಮ್ಗಳಲ್ಲಿ ಮಾಡ್ತಾರೆ ಕಾಮಿಡಿ ಶೋಗಳು, ದೇವ್ರುಗಳನ್ನ ಇಟ್ಕೊಂಡು ವೇಷಗಳನ್ನ ಧರಿಸ್ಕೊಂಡು. ಹಾಗೆಯೇ ನಮ್ಮ ರಾಜ್ಯನೂ ಕೂಡ ಮಿಶ್ರಿತ ರಾಜ್ಯ ಆಗಿಬಿಡಿದೆ, ಕಲ್ಬೆರಿಕೆ ರಾಜ್ಯ ಆಗಿಬಿಡಿದೆ. ಈಗ ನಾವು ಕಲ್ಲು ಸಪ್ರೇಟಾಗಿ ಮಣ್ಣು ಸಪ್ರೇಟಾಗಿ ಎಲ್ಲ ತೆಗಿಬೇಕು, ಎಲ್ಲ ಆ ಕಸನೆಲ್ಲ ತೆಗೆದು ರಸ ಮಾಡಬೇಕು. ಈ MG ರೋಡು, ಬ್ರಿಗೇಡ್ ರೋಡಲ್ಲಿ ನೋಡಿ, ಒಬ್ರು ಕೂಡ
ನಮ್ಮ ಕನ್ನಡ ಬೋರ್ಡ್ಗಳನ್ನ ಹಾಕೊಂಡಿರೋರೇ ಕಾಣಲ್ಲ. ಕನ್ನಡ ಬೋರ್ಡ್ ಬಿಡಿ, ಎಲ್ಲ ಬೇರೆ ಅನ್ಯ ರಾಜ್ಯದವರೇ ಇರ್ತಾರೆ ಇಲ್ಲಿ ಬೆಂಗಳೂರಲ್ಲಿ. ಓ ಈ ಟ್ರಾಫಿಕ್ಕು ಬೆಂಗಳೂರಲ್ಲಿ ಟ್ರಾಫಿಕ್ಕು ಅದು ಇದು ಅಂತಲೇ ಹೇಳ್ಕೊತಾರೆ. ಬೋಳಿ ಮಕ್ಕಳು ಅಲ್ಲಿಂದ ಬಂದು ಇಲ್ಲಿ ಜಾಸ್ತಿ ಕೆಲಸ ಮಾಡಿಕೊಂಡು ಇಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದು ಜಾಸ್ತಿ ಜನಗಳಾಗಿ ಜನಸಂಖ್ಯೆನ ಜಾಸ್ತಿ ಮಾಡಿ ಗಾಡಿಗಳನ್ನೆಲ್ಲ ಜಾಸ್ತಿ ಮಾಡಿ ಹೇಳ್ತಾರೆ ಬೆಂಗಳೂರು ಈಸ್ ಟ್ರಾಫಿಕ್ ಸಿಟಿ ಅಂತ. ಥೂ, ನಮ್ಮ ಕನ್ನಡಕ್ಕೆ ನ್ಯಾಯ ಸಿಗಬೇಕು, ಅನ್ಯಾಯ ಆಗಬಾರ್ದು. ಅದು ಒಳ್ಳೆ ರೀತಿಯಲ್ಲಿ ಹೋರಾಟ ಇರಬೇಕು. ಓಕೆನಾ? ನಾವು ಕೂಡ ಇನ್ಮೇಲೆ ಎಲ್ಲಿ ಕಾಣಿಸುತ್ತೋ ಅಲ್ಲಿ ಕನ್ನಡ ಇದ್ದರೆ ಬೋರ್ಡಲ್ಲಿ ಬೇಡಣ, ಇಂಗ್ಲೀಷ್ ಇದ್ದರೆ ಬೋರ್ಡಲ್ಲಿ ಅದನ್ನು ತಗ್ಸೋಣ. ತಗ್ಸೋಣ ಅಂದರೆ 40% ಇಂಗ್ಲೀಷ್ ಇರಲಿ, 60% ಕನ್ನಡ ಇರಲಿ, 60% ಕನ್ನಡ, 40% ಆಂಗ್ಲ. ಓಕೆನಾ? ಇದು ಬರಲೇಬೇಕು, ಆಗಲೇಬೇಕು. ಅವಲ್ಲೇ ನಮ್ಮ ಕನ್ನಡಕ್ಕೆ ಒಂದು ಒಂದು ಗೌರವ, ಒಂದು ಹಕ್ಕು ಅನ್ನೋದು ಸಿಗುತ್ತೆ. ಇಲ್ಲಾಂದರೆ ಮುಗೀತು ಕತೆ, ಕರ್ನಾಟಕ ಅನ್ನೋದು ಕೂಡ ತೆಗೆಸ್ಬಿಡ್ತಾರೆ. ತಪ್ಪು ಮಾಡಿಬಿಟ್ರು, ನಾವು ತಪ್ಪು ಮಾಡಿದ್ವಿ ಕಾಂಗ್ರೆಸ್ನ ಗೆಲ್ಲಿಸಿ. ಇನ್ನು 5 ವರ್ಷ ಏನೂ ಬದಲಾಗಲ್ಲ, ಏನಂದರೆ ಏನೂ ಬದಲಾಗಲ್ಲ. ತುಂಬ ಕೋಪ ಬರುತ್ತೆ, ಕೆಟ್ಟ ಕೆಟ್ಟದಾಗ ಮಾತಾಡಬೇಕು ಅನಿಸುತ್ತೆ, ಬಟ್ ಏನು ಮಾಡೋದು, ಮಾತಾಡಿ ನ್ಯೂಸ್ ಇಲ್ಲ ಅಷ್ಟೇ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ